ಇನ್ನು ರಸ್ತೆ ದಾಟ್ತಾ ಇದ್ದ ಬೈಕ್ ಸವಾರರಿಗೆ ವೇಗವಾಗಿ ಬಂದಂತಹ ಕಾರು ಡಿಕ್ಕಿ ಹೊಡೆದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಬಂಟ್ವಾಳ ತಾಲೂಕಿನ ಭಂಡಾರಿ ಬೆಟ್ಟುವಿನಲ್ಲಿ ಬೈಕ್ ಸವಾರರು ರಸ್ತೆ ದಾಟಿ ಪಕ್ಕದ ರಸ್ತೆಗೆ ಹೋಗಬೇಕಾಗಿತ್ತು. ಈ ವೇಳೆ ವೇಗವಾಗಿ ಬಂದಂತಹ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಮತ್ತು ಬೈಕ್ ಸವಾರರು ದೂರಕ್ಕೆ ಎಗರು ಬಿದ್ದಿದ್ದಾರೆ. ಬೈಕ್ ಸವಾರರಾದ ಕೃಷ್ಣಮಯ್ಯ ಮತ್ತು ಸೂರ್ಯ ನಾರಾಯಣಮಯ್ಯ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಆಕ್ಸಿಡೆಂಟ್ ದೃಶ್ಯವನ್ನು ನೋಡ್ತಾ ಇದ್ರೆ ಏನೋ ಪ್ರಾಣಾಪಾಯ ಆಗಿದೆಯೇನೋ ಅಂತ ಅನಿಸ್ತಾ ಇದೆ. ಬಟ್ ಫಾರ್ಚುನೇಟ್ಲಿ ಆ ತರ ಏನೂ ಆಗಿಲ್ಲ ಅನ್ಕೋತೀನಿ. ಏನಿದೆ ಇದ್ರ ಬಗ್ಗೆ ಮಾಹಿತಿ ಅರವಿಂದ? ಆ ಒಂದು ಘಟನೆ ನೋಡುವಾಗ, ವಿಜುವಲ್ ಅಲ್ಲಿ ನೋಡುವಾಗ ಅವರಿಬ್ರು ಬದುಕುಳಿಯುವಂತ ಸಾಧ್ಯತೆನಿಲ್ಲ. ಅಷ್ಟೊಂದು ವೇಗದಲ್ಲಿ ಕಾರು ಬಂದವರಿಗೆ ಹೊಡೆದಿರುವಂತದ್ದು, ಜೊತೆಗೆ ಇಬ್ರು ರಸ್ತೆಗೆ ಎಸೆಯಲ್ಪಟ್ಟಿದ್ದಾರೆ. ಆದ್ರೆ ಇಬ್ರಿಗೂ ಯಾವುದೇ ಗಾಯಗಳಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿ ಅವರು ಆ ದೃಶ್ಯದಲ್ಲಿ ನೀವು ಗಮನಿಸಬಹುದು. ತಕ್ಷಣಕ್ಕೆ ಅವರು ಎದ್ದು ನಿಂತಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿ ಅವರು ಆಗ್ಲೇ ಚೇತರಿಸಿಕೊಂಡಿದ್ದಾರೆ. ಈ ಒಂದು ಘಟನೆಯನ್ನ ನೋಡುವಾಗ ಬಹಳಷ್ಟು ಭೀಕರವಾದಂತ ಅಪಘಾತ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಂಟ್ವಾಳದ ಭಂಡಾರಿ ಬೆಟ್ಟು ಎನ್ನುವಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅವರು ಬಹಳಷ್ಟು ವೆಹಿಕಲ್ ಗಳು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ವೇಟ್ ಮಾಡಿದ್ದಾರೆ. ಅವರು ಕ್ರಾಸ್ ಮಾಡ್ಬೇಕಿತ್ತು, ಹಾಗಾಗಿ ವೇಟ್ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಇನ್ನೊಂದು ಭಾಗದಿಂದ ಬಂದಿರುವಂತ ಕಾರನ್ನ ಗಮನಿಸಿಲ್ಲ, ಹಾಗಾಗಿ ಈ ಒಂದು ಘಟನೆ ನಡೆದಿರುವಂತದ್ದು. ಅದೃಷ್ಟವಶಾತ್ ಅವರಿಬ್ರು ಯಾವುದೇ ತೊಂದರೆ ಆಗದೆ ಪಾರಾಗಿರುವಂತದ್ದು. ಬಟ್ ಹೆಂಗ್ ಸಾಧ್ಯ ಅಂತ, ಯಾಕೆಂದ್ರೆ ಅವರ ಎಡಗಾಲು ನೇರವಾಗಿ ಇಬ್ರು ಎಡಗಾಲ್ಗೂ ಬಂದು ಗುದ್ದುತ್ತೆ ಕಾರು, ಬಟ್ ಕಾಲ್ಗೂ ಏನು ಏಟ್ ಆಗಿಲ್ವಾ? ಇಲ್ಲ, ಕಾಲಿಗೆ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅವರ ಎಡಭಾಗದ ಕಾಲಿಗೆ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ, ಅದು ತರಚಿದ ಗಾಯಗಳಾಗಿರುವಂತದ್ದು, ಯಾವುದೇ ದೊಡ್ಡ ಗಾಯಗಳಾಗಿಲ್ಲ. ಹಾಗಾಗಿ ಅದೃಷ್ಟವಶಾತ್ ಇದು ಯಾವ ರೀತಿ ಘಟನೆ ಆಗಿದೆ ಅನ್ನುವಂಥದ್ದೇ ಬಹಳಷ್ಟು ಆಶ್ಚರ್ಯ ಆಗಿರುವಂತದ್ದು. ವೇಗವಾಗಿ ಕಾರು ಬಂದು ಡಿಕ್ಕಿ ಹೊಡೆದಿದೆ, ಜೊತೆಗೆ ಇಬ್ರು ರಸ್ತೆಗೆ ಎಸೆಯಲ್ಪಟ್ಟಿದೆ. ಜೊತೆಗೆ ರಸ್ತೆಗೆ ಎಸೆಯಲ್ಪಟ್ಟಂತ ಸಂದರ್ಭದಲ್ಲಿ ಬೇರೆ ಯಾವುದೇ ವಾಹನಗಳು ಇಲ್ಲದಿರುವುದರಿಂದ ಇನ್ನೊಂದು ಅವಘಡ ಆಗ್ತಾ ಇತ್ತು, ಅದು ತಪ್ಪಿದಂತಾಗಿದೆ. ಜೊತೆಗೆ ಇಷ್ಟೊಂದು ವೇಗವಾಗಿ ಡಿಕ್ಕಿ ಹೊಡೆದಿದ್ರು ಯಾವುದೇ ರೀತಿಯಾದಂತ ಹೆಚ್ಚಿನ ಗಾಯಗಳಾಗಿರುವಂತ ಆಗದೇ ಇರುವಂತದ್ದೇ ಬಹಳಷ್ಟು ವಿಶೇಷ. ನಿಜ ನಿಜ ನಿಜ. ಥ್ಯಾಂಕ್ ಯು ಸುಖಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ. ಬಹಳ ಆಶ್ಚರ್ಯ, ಅದೃಷ್ಟ ಅವ್ರ ಪರವಾಗಿತ್ತು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನೋಡಿ, ಅವ್ರು ಕರೆಕ್ಟ್ ಆಗಿ ಕ್ರಾಸ್ ಆಗಿ ಹೊಡೆದಿರೋದು, ಎರಡೂ ಕಾಲು ಮುರಿದು ಹೋಗ್ಬೇಕಾಗಿತ್ತು ಅವ್ರು. ಆ ಪರಿ ಏಟ್ ಬಿದ್ದಿದೆ, ಆದ್ರೂ ಆಶ್ಚರ್ಯ, ತರಚಿದ ಗಾಯಗಳಾಗಿದೆಯಂತೆ, ಕಾಲಿಗೇನು ಡ್ಯಾಮೇಜ್ ಆಗಿಲ್ಲ. ಓಕೆ.